ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಬದುಕು ಹೇಗೆ ಅಂತಂದರೆ ಬೇರೆಯವರ ಬಗ್ಗೆಯೇ ಮಾತನಾಡುವುದರಲ್ಲಿ ಅರ್ಧ ಜೀವನ ಕಳಿತೀವಿ. ಏ ಅವನು ಬಿಡಪ್ಪ ಬಾಳ ಪುಕ್ಲ, ಕನಸಿನಲ್ಲಿ ಜಿರಳೆ ಬಂದರೂ ಹಾಸಿಗೆಯಿಂದ ದಿಗ್ಗಂತ ಹರಿಬಿಡ್ತಾನೆ. ಅಯ್ಯೋ ಅವನು ಬಿಡ್ರಿ, ಸಿಕ್ಕಾಪಟ್ಟೆ ಗುಂಡಿಗೆ ಇರೋನು, ಏನೇ ಪ್ರಾಬ್ಲಮ್ ಇದ್ದರೂ ಏ ಸಾಲ್ವ್ ಮಾಡ್ಕೊಂಡ್ರಾಯ್ತು ಬಿಡ್ರಿ ಅಂತ ಆರಾಮಾಗಿರ್ತಾನೆ. ಅಯ್ಯೋ ದೇವ್ರೇ ಅವನದೇನು ಹೇಳ್ತೀರಾ ಬಿಡ್ರಿ, ಮನೆಗೆ ಬೆಂಕಿ ಬಿದ್ದರೂ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಂಡ್ರಾಯ್ತು ಅಂತ ಮುಸುಕು ಎಳ್ಕೊಂಡು ಮಲ್ಗೋ ಜಾಯಮಾನ ಅವಂದು. ಅವನೇನಿದ್ರು ಗಡ್ಡಕ್ಕೆ ಬೆಂಕಿ ಬೀಳೋವರೆಗೂ ಬಾಯಿ ತೊಡೋ ಗೋಜಿಗೆ ಹೋಗೋನಲ್ಲ. ಕಾಮನ್ ಆಗಿ ಈ ಪ್ರಪಂಚದಲ್ಲಿ ಹೀಗೆ ಮೂರು ಕ್ಯಾಟಗರಿಯ ಮೈಂಡ್ ಸೆಟ್ ಇರೋ ಜನ ಇರ್ತಾರೆ ನೋಡಿ. ಇವರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅನ್ನೋದು ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ ಪಾಯಿಂಟ್ ಏನಂದರೆ ಈ ಮೂರು ಕ್ಯಾಟಗರಿಯ ಜನರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದು. ಆ ವ್ಯತ್ಯಾಸದ ಕಾರಣಕ್ಕೆ ಲೈಫಲ್ಲಿ ಎಂತಹ ಪರಿಸ್ಥಿತಿಗಳು ಎದುರಾಗ್ತವೆ ಅನ್ನೋದು ನಮ್ಮ ಇವತ್ತಿನ ಮೇನ್ ಟರ್ನಿಂಗ್ ಪಾಯಿಂಟ್, ಅಂದರೆ ಅತ್ಯಂತ ಪ್ರಮುಖ ಮಂಥನೀಯ ಆಸ್ಪೆಕ್ಟ್. ಬನ್ನಿ ಹಾಗಿದ್ರೆ ಇವತ್ತಿನ ಕಾನ್ಸೆಪ್ಟ್ನಲ್ಲಿ ಮುಕ್ತವಾಗಿ ಮಾತನಾಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬೇಕು. ಸ್ನೇಹಿತರೆ, ಪುಕ್ಕಲುತನಕ್ಕೆ ಜೋತು ಬೀಳೋ ವ್ಯಕ್ತಿಗಳ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡುವುದಾದ್ರೆ ಈ ಕ್ಯಾಟಗರಿಯ ಮಂದಿ ಸಾಮಾನ್ಯವಾಗಿ ಯಾರದೇ ತಂಟೆಗೆ ಹೋಗೋದಿಲ್ಲ. ತಾವಾಯಿತು, ತಮ್ಮ ಪರ್ಸನಲ್ ಲೈಫ್ ಆಯಿತು ಅಂತ ಸೈಲೆಂಟಾಗಿ ಇರೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಆದರೆ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾದರೆ ಇಂತಹ ಕ್ಯಾಟಗರಿಯ ಜನ ಪರ್ಸನಲ್ ಸ್ಪೇಸ್ನಲ್ಲಿ ಬಹಳ ಆರಾಮಾಗಿರ್ತಾರೆ. ಯಾಕಂದರೆ ಈ ಥರದ ಮೈಂಡ್ ಸೆಟ್ ಇರೋರು ತಾವೇ ಖುದ್ದಾಗಿ ಯಾರಿಗೂ ಕಲ್ಲು ಹೊಡೆಯೋ ಗೋಜಿಗೆ ಹೋಗಲ್ಲ. ಇನ್ನು ತಮ್ಮ ಕಡೆಗೆ ಯಾರಾದರೂ ಕಲ್ಲು ಹೊಡೆದ್ರೂ ಕಲ್ಲು ಹೊಡೆದೋನ ಕಡೆಗೆ ಗೋಣೆತ್ತಿ ನೋಡೋ ಉಸಾಬ್ರಿಗೂ ಹೋಗಲ್ಲ. ಹಾಗಾಗಿ ಇಂಥವರನ್ನು ಸಾಮಾನ್ಯವಾಗಿ ಯಾರೇ ಕೆಣಕಿದ್ರೂ ಇವರ ಸೈಲೆಂಟ್ ಕ್ವಾಲಿಟಿ ನೋಡಿ ಉಲ್ಟಾ ಕೈ ಜೋಡಿಸಿ ಹೊರಟು ಬಿಡ್ತಾರೆ. ಚೀನಾ ದೇಶದ ಒಂದು ಗಾದೆ ಮಾತಿದೆ, ಮನುಷ್ಯನ ನಾಲಿಗೆ ಮೃದು, ಹಾಗಾಗಿ ಸಾಯೋವರೆಗೂ ನಮ್ಮ ಜೊತೆಲೇ ಇರುತ್ತೆ. ಆದರೆ ಅವನ ಹಲ್ಲು ತುಂಬ ಗಟ್ಟಿ, ಆ ಕಾರಣಕ್ಕೆ ಮಧ್ಯದಲ್ಲೇ ಉದುರಿ ಹೋಗುತ್ತೆ ಅನ್ನತ್ತೆ ಆ ಗಾದೆ ಮಾತು. ಎಷ್ಟು ಲಾಜಿಕ್ಕಾದ ಮಾತಲ್ವಾ? ಗಟ್ಟಿತನ ಅನ್ನೋದು ನಮ್ಮ ಭ್ರಮೆಯೇ ಹೊರತು ಅದು ಶಾಶ್ವತವಂತೂ ಅಲ್ಲವೇ ಅಲ್ಲ. ಮೃದು ಮನಸ್ಥಿತಿ ಮತ್ತು ಮೃದು ವ್ಯಕ್ತಿತ್ವ ಅನ್ನೋದು ನಮ್ಮನ್ನು ತುಂಬ ದೂರಕ್ಕೆ ಕರ್ಕೊಂಡು ಹೋಗುವಂಥದ್ದು. ನಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ನಲ್ಲಿರುವ ಗಟ್ಟಿಗರನ್ನು ನೋಡಿದರೆ ಅವರ ಸುತ್ತಲೂ ಇರೋ ಜನ ಹೆದರಿ ಹೆದರಿ ನೀರಾಗ್ತಿರ್ತಾರೆ. ಹಾಗಂತ ಹೀಗೆ ಹೆದರೋ ಜನರಿಗೆ ಅವರ ಹೆದರಿಕೆಯೇ ಅವರ ಪಾಲಿನ ವೀಕ್ನೆಸ್ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಹೆದರಿದಂತೆ ಕಂಡು ಬಂದರೂ ಏ ಕೆಸರಿನ ಮೇಲೆ ಯಾಕೆ ಕಲ್ಲಾಕಬೇಕು ಬಿಡಪ್ಪ ಅಂತನ್ನೋ ಅವರ ಯೋಚನಾ ದಾಟಿಯೇ ಅವರ ಪಾಲಿನ ಬಿಗ್ ಸ್ಟ್ರೆಂತ್ ಆಗಿರುತ್ತೆ. ಸ್ವಲ್ಪ ಲಾಜಿಕ್ಕಾಗಿ ಯೋಚಿಸೋದಾದರೆ ತನ್ನಷ್ಟಕ್ಕೆ ತಾನಿರುವುದು ಕೂಡ ಆಧ್ಯಾತ್ಮದ ಶಕ್ತಿ ಕೇಂದ್ರ ಇದ್ದಂಗೆ. ಯಾಕಂದರೆ ತನ್ನ ಪಾಡಿಗೆ ತಾನಿರೋ ವ್ಯಕ್ತಿ ಸಾಮಾನ್ಯವಾಗಿ ತನ್ನೊಂದಿಗೆ ತಾನು ಹೆಚ್ಚು ಮಾತನಾಡಿಕೊಳ್ತಿರ್ತಾನೆ. ಅದೊಂಥರ ಆಂತರಿಕ ಸಂಭಾಷಣೆ. ಇಂಥವರನ್ನು ಅಂತರ್ಮುಖಿಗಳು ಅಂತ ಕರಿಬಹುದು ನೋಡಿ. ಅಂದರೆ ಲೋಕದ ಹಿಸಾಬುಗಳಿಗೆ ತಮ್ಮ ನಾಲಿಗೆಯನ್ನು ಯದ್ವಾ ತದ್ವಾ ಬಳಸಿ ಇಲ್ಲದ ಟೆನ್ಷನ್ ತೆಗೆದುಕೊಳ್ಳೋಕ್ಕಿಂತಲೂ ತನ್ನ ಪಾಡಿಗೆ ತಾನಿರೋ ವ್ಯಕ್ತಿ ಪರಮ ಸುಖಿ ಅಂತನ್ನೋ ಪಾಲಿಸಿ ಈ ಕ್ಯಾಟಗರಿಯ ಜನರ ಪಾಲಿಸಿಯಾಗಿರುತ್ತೆ. ಇದೇ ಮಾತನ್ನು ಹೋಲುವಂತಹ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೀಗೆ ಹೇಳ್ತಾನೆ. ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಎನ್ನುತ್ತೆ. ಅಂದರೆ ಹೃದಯದಿಂದ ನನ್ನನ್ನು ಮಾತ್ರ ಯೋಚಿಸುವ ಮತ್ತು ನಿಸ್ವಾರ್ಥದಿಂದ ನನ್ನನ್ನು ಆರಾಧಿಸೋ ಹಾಗೂ ನನ್ನೊಂದಿಗೆ ಎಂದಿಗೂ ಐಕ್ಯವಾಗುವ ಭಕ್ತರ ಯೋಗಕ್ಷೇಮವನ್ನು ನಾನು ವೈಯಕ್ತಿಕವಾಗಿ ನೋಡ್ತೀನಿ, ಅಷ್ಟೇ ಅಲ್ಲ ಅಂಥವರಿಗೆ ಸಂಪೂರ್ಣ ಭದ್ರತೆಯನ್ನು ಕೊಡ್ತೀನಿ ಅಂತಾನೆ ಶ್ರೀಕೃಷ್ಣ ಪರಮಾತ್ಮ. ನಿಮಗೆ ಇಲ್ಲೊಂದು ಸಣ್ಣ ಅನುಮಾನ ಕಾಣಬಹುದು, ಅಂತರ್ಮುಖಿಗೂ ಶ್ರೀಕೃಷ್ಣನ ಮಾತಿಗೂ ಎತ್ತಣದಿಂದೆತ್ತ ಸಂಬಂಧ ಅಂತ. ಸೂಕ್ಷ್ಮವಾಗಿ ಆಲೋಚಿಸೋದಾದರೆ ಆ ಸಂಬಂಧ ಎಂಥದ್ದು ಅನ್ನೋದು ನಿಧಾನವಾಗಿ ಅರ್ಥವಾಗುತ್ತೆ. ಸ್ನೇಹಿತರೆ, ನಮ್ಮ ಹಿರಿಯರು ದೇಹವೇ ದೇಗುಲ ಅಂದಿದ್ದಾರೆ. ಹೌದು ತಾನೆ. ಇದರ ಅರ್ಥ ಏನಪ್ಪ ಅಂದರೆ ನಮ್ಮ ದೇಹವನ್ನೇ ದೇಗುಲ ಅಂತ ಅಂದ್ಕೊಂಡಾಗ ಈ ದೇಹದ ಸಾರಥಿ ಎನಿಸಿಕೊಂಡಿರುವ ಮನಸ್ಸಿನಲ್ಲಿ ಅನಗತ್ಯವಾದ ಅಪವಿತ್ರವಾದ ಯೋಚನಾ ಲಹರಿಗಳು ಸುಳಿಯದಂತೆ ನಾವು ಎಚ್ಚರ ವಹಿಸಬೇಕು ತಾನೆ. ದೇಗುಲ ಅಂದಮೇಲೆ ಸ್ವಚ್ಛತೆ ಇರಬೇಕು ತಾನೆ. ಮಾನಸಿಕವಾಗಿ ನಮ್ಮ ಯೋಚನಾ ಲಹರಿಯನ್ನು ಕೂಡ ಹೈಜೀನ್ ಆಗಿಯೇ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ವೇದಾಂತ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅನ್ನೋ ಹಾಗಾಗ್ಬಿಡುತ್ತೆ. ನುಡಿದಂತೆ ನಡೆಯೋದು ಆ್ಯಂಡ್ ನಡೆದಂತೆ ನುಡಿಯೋದು ಇವೆರಡೂ ಒಂದು ನಾಣ್ಯದ ಎರಡು ಸೈಡ್ಗಳಿದ್ದಂತೆ.
ಒಂದನ್ನ ಬಿಟ್ಟು ಇನ್ನೊಂದು ಇರುತ್ತೆ ಅನ್ನೋದನ್ನ ಕಲ್ಪಿಸಿಕೊಳ್ಳುವುದಕ್ಕೂ ಆಗೋದಿಲ್ಲ. ಹೌದು ತಾನೆ, ಉಪ್ಪು ಹುಳಿ ಖಾರ ತಿನ್ನೋ ದೇಹ ಅಂದಮೇಲೆ ಸೀಮೋಲ್ಲಂಘನದ ಯೋಚನೆಗಳು ಆಗಾಗ ಸಹಜವಾಗಿ ಮನಸ್ಸಿನೊಳಗೆ ಇಣುಕೋದು ಸಹಜ ತಾನೆ. ಅಂತನಿಸಿದ್ರು ಇಂಥ ಯೋಚನೆಗಳ ಮೇಲೆ ಕಡಿವಾಣ ಹಾಕಿ ಮನಸ್ಸನ್ನ ಸ್ವಚ್ಛವಾಗಿಟ್ಟುಕೊಳ್ಳದೆ ಹೋದ್ರೆ ನಮ್ಮ ದೇಹ ಹೇಗೆ ತಾನೆ ದೇಗುಲ ಆಗಲು ಸಾಧ್ಯವಿದೆ ಹೇಳಿ. ಈ ನೈಜ ಅಂತರ್ಮುಖಿ ಅಂತ ನಾವು ಯಾರನ್ನ ಕರಿತೀವಲ್ಲ, ಅಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಲೋಕದ ಡೊಂಕಿನ ಬಗ್ಗೆ ವರಿ ಮಾಡಿಕೊಳ್ಳದೆ ತಮ್ಮ ಮನಸ್ಸನ್ನ ಆದಷ್ಟು ಕ್ಲೀನ್ ಆಗಿಟ್ಕೊಂಡಿರ್ತಾರೆ. ಹೀಗೆ ಮನಸ್ಸಿನ ಮೇಲೆ ಲಗಾಮು ಹಾಕಿಕೊಳ್ಳೋ ವ್ಯಕ್ತಿನ ಪುಕ್ಲ ಅಂತಲೋ ಸಪ್ಪೆ ಆಸಾಮಿ ಅಂತಲೋ ಕರೆಯೋದು ಎಷ್ಟು ಸರಿ ಹೇಳಿ. ಮೊದಲೇ ಹೇಳಿದ ಹಾಗೆ ಅಂತರ್ಮುಖಿ ಅನಿಸಿಕೊಳ್ಳೋ ವ್ಯಕ್ತಿ ಆಧ್ಯಾತ್ಮದ ಕ್ಷೇತ್ರದಲ್ಲೇ ಅಲ್ಲ, ಸಹಜ ಬದುಕಿನಲ್ಲೂ ನೆಮ್ಮದಿಯಿಂದ ಇರ್ತಾನೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಕಿಲ್ಲ. ಸಹಜ ಬದುಕು ಅಂದರೆ ದೇವರು ದೆಂಡಿರು ಅಂತಾನೂ ಗೋಜಿಗೆ ಹೋಗದೆ ತನ್ನ ಪಾಡಿಗೆ ತಾನಿದ್ದುಕೊಂಡು ಹಚ್ಚಗಿದ್ದಲ್ಲಿ ಉಂಡು ಬೆಚ್ಚಗಿದ್ದಲ್ಲಿ ಮಲಗೋ ಹೊಂದಾಣಿಕೆಯ ಗುಣವಿದೆಯಲ್ಲ, ಅದನ್ನೇ ನಾವು ಸಹಜ ಬದುಕು ಅಂತ ಕರೆಯೋದು. ಇಂತಹ ವ್ಯಕ್ತಿ ಅಸಾಮಾನ್ಯ ಶ್ರೀಮಂತನಾಗಿರಲಿ ಶ್ರೀ ಸಾಮಾನ್ಯನೇ ಆಗಿರಲಿ, ತುಂಬಾನೇ ನೆಮ್ಮದಿಯಿಂದ ಬದುಕಬಲ್ಲ. ಅಷ್ಟೇ ಅಲ್ಲ, ಮೊಲದಂತೆ ಯಾರಿಗೂ ತೊಂದರೆ ಕೊಡದೆ ತನ್ನ ಮನಸ್ಸಿನ ಬಿಲದೊಳಗೆ ತನ್ನಷ್ಟಕ್ಕೆ ತಾನು ಆರಾಮಾಗಿರಬಲ್ಲ. ಗೆಟಿಂಗ್ ಲಾಸ್ಟ್ ಅಲಾಂಗ್ ಯುವರ್ ಪಾತ್ ಈಸ್ ಅ ಪಾರ್ಟ್ ಆಫ್ ಫೈಂಡಿಂಗ್ ದ ಪಾತ್ ಯು ಆರ್ ಮೀನ್ ಟು ಬಿ ಆನ್ ಅಂತ ಇಂಟರ್ನ್ಯಾಷನಲ್ ಖ್ಯಾತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗುರು ರಾಬಿನ್ ಶರ್ಮಾ ತನ್ನ ದಿ ಲೀಡರ್ ಹೂ ಹ್ಯಾಡ್ ನೋ ಟೈಟಲ್ ಕೃತಿಯಲ್ಲಿ ಹೇಳ್ತಾನೆ. ಅಂದರೆ ಕಳೆದು ಹೋಗೋದು ಅಂದರೆ ಧ್ಯಾನಸ್ಥ ಸ್ಥಿತಿಗೆ ತಲುಪೋದು ಅಂತರ್ಥ. ನಾವು ಎಲ್ಲಿವರೆಗೆ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದಿಲ್ವೋ, ಆ ವಿಷಯವನ್ನು ಜೀರ್ಣಿಸಿಕೊಳ್ಳೋ ತದ್ಯಾತ್ಮಕ್ಕೆ ಒಳಗಾಗೋದಿಲ್ವೋ, ಅಲ್ಲಿವರೆಗೆ ಬಾಹ್ಯ ಪ್ರಪಂಚದ ಸದ್ದುಗದ್ದಲಕ್ಕೆ ಅನಗತ್ಯವಾಗಿ ಕಿವಿ ಕೊಡೋದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಯಾವತ್ತು ನಾವು ಇಂಥದ್ದೊಂದು ದುರಭ್ಯಾಸದಿಂದ ಆಚೆ ಬರ್ತೀವೋ ಆಗ ಬುದ್ಧನ ಮಾರ್ಗ ಆಯ್ಕೆ ಮಾಡಿಕೊಂಡಂತಾಗತ್ತೆ. ಅರೆರೆ, ಇದೇನು ಬುದ್ಧನ ಮಾರ್ಗ ಅಂತ ನಿಮಗೊಂದು ಸಣ್ಣ ಡೌಟ್ ಕಾಡಬಹುದು. ಎಸ್, ಬುದ್ಧನ ಮಾರ್ಗ ಅಂದರೆ ಅದು ಹೇಳೋದಕ್ಕೆ ಮಾತ್ರ ತೀರಾ ಸಿಂಪಲ್ಲು, ಆದರೆ ಆ ಮಾರ್ಗವನ್ನು ಫಾಲೋ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತ ಕೇಳಿ, ಇಡೀ ಜಗತ್ತನ್ನು ನೀನು ಸುಲಭವಾಗಿ ಗೆಲ್ಲಬಹುದಾದರೂ ನಿನ್ನ ಮನಸ್ಸನ್ನು ನೀನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ಗೌತಮ ಬುದ್ಧ ಹೇಳ್ತಾನೆ. ಎಷ್ಟು ಪರ್ಫೆಕ್ಟ್ ಮಾತಲ್ವ. ಮತ್ತೊಬ್ಬರ ತಪ್ಪುಗಳನ್ನು ಸಡನ್ನಾಗಿ ಗುರುತಿಸಿ ತುಂಬಾನೇ ಫಾಸ್ಟಾಗಿ ರೆಸ್ಪಾಂಡ್ ಆಗೋ ನಾವು ಒಳಗೊಳಗೆ ನಾವೇ ಮಾಡುವ ತಪ್ಪುಗಳ ಮಾತು ಬಂದಾಗ ಹಗಲು ಕುರುಡುತನ ಹಾಗೂ ಜಾಣ ಕಿವುಡುತನ ಆವಾಹನೆ ಮಾಡಿಕೊಂಡು ಸೈಲೆಂಟ್ ಆಗಿ ಬಿಡ್ತೀವಿ. ಇದನ್ನೇ ಗೌತಮ ಬುದ್ಧ ನಿನ್ನೊಂದಿಗೆ ನಿನ್ನ ಸೆಣಸಾಟ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಜಗತ್ತಿನೊಂದಿಗೆ ಮಲ್ಲಯುದ್ಧ ಮಾಡಿ ಗೆಲ್ಲೋದು ಅಷ್ಟೇನು ಡಿಫಿಕಲ್ಟ್ ಆಸ್ಪೆಕ್ಟ್ ಅನಿಸ್ಕೊಳ್ಳೋದಿಲ್ಲ. ಆದರೆ ತನ್ನ ಮನಸ್ಸನ್ನು ಹರೆಯದ ಕುದುರೆಗೆ ಲಗಾಮ ಬಿದ್ದು ಅದು ಆಚೀಚೆ ಜಂಗ್ 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 ಅಂತ ಎಗುರಾಡದ ರೀತಿಯಲ್ಲಿ ನೋಡ್ಕೊಳ್ತಾ ತನ್ನ ಮೇಲೆ ತಾನು ಯುದ್ಧ ಸಾರ್ಕೊಂಡು ತನ್ನನ್ನು ತಾನು ಗೆಲ್ಲೋದಿದೆಯಲ್ಲ, ಅದು ನಿಜಕ್ಕೂ ಅಷ್ಟೊಂದು ಈಸಿ ಕೆಲಸ ಅಲ್ಲ ಅಂತಾನೆ ಬುದ್ಧ. ಹಾಗೇನಾದರೂ ಈ ರೀತಿಯ ಗುಣವನ್ನು ರೂಢಿಸಿಕೊಂಡಿರೋ ವ್ಯಕ್ತಿ ಯಾರಾದರೂ ಇದ್ದರೆ ಆತ ಒಂದು ಫಿಲಾಸಫರ್ ಆಗಿರ್ತಾನೆ ಅಥವಾ ಜಗತ್ತಿನ ದೊಡ್ಡ ಸಾಧಕನೇ ಆಗಿರ್ತಾನೆ. ಆಗಿರಲೇಬೇಕು ಕೂಡ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಟ್ಕೊಳ್ಳೋದೇ ಬೇಡ. ಎಗೈನ್ ಕಮಿಂಗ್ ಟು ದ ಪ್ರೀವಿಯಸ್ ಪಾಯಿಂಟ್, ಅಂತರ್ಮುಖಿ ವ್ಯಕ್ತಿತ್ವ ಅನ್ನೋದು ನಮ್ಮ ಪಾಲಿನ ಸ್ಟ್ರೆಂತ್ ಆಗಿರುತ್ತೆ ಹೊರತು ಅದು ನಮ್ಮ ವೀಕ್ನೆಸ್ ಆಗಿರೋದಿಲ್ಲ. ಹಾಗಾದರೆ ಡಿಪ್ರೆಷನ್ಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋ ವ್ಯಕ್ತಿ ಕೂಡ ಅಂತರ್ಮುಖಿಯೇ ಆಗಿರ್ತಾನಲ್ಲ ಅಂತನೋ ಒಂದು ಸೈಕಾಲಜಿಕಲ್ ಕ್ವೆಶನ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ಆಬ್ವಿಯಸ್ಲಿ ಡಿಪ್ರೆಷನ್ ಸಮಸ್ಯೆ ಇರೋ ವ್ಯಕ್ತಿಗಳು ಸಾಮಾನ್ಯವಾಗಿ ಅಂತರ್ಮುಖಿಗಳಾಗಿ ತಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಇಡೀ ಜಗತ್ತನ್ನು ಮರೆತು ಕೂತಿರ್ತಾರೆ. ಅದು ಡಿಸ್ಟರ್ಬ್ ಮನಸ್ಸಿನ ಪರಿಸ್ಥಿತಿ ಅನ್ನೋದು ಎಷ್ಟು ಸತ್ಯವೋ, ಅದಕ್ಕಿಂತಲೇ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಇದೆ. ಆದರೆ ವ್ಯಕ್ತಿತ್ವದಿಂದಲೇ ಅಂತರ್ಮುಖಿ ಆಗೋದಂದರೆ ಅದೊಂದು ಪರಿಕ್ರಮ ಅಂತಲೇ ಹೇಳಬೇಕು. ಅಷ್ಟು ಸುಲಭಕ್ಕೆ ಈ ಗುಣ ಎಲ್ಲರಿಗೂ ಒಲಿಯುವಂಥದ್ದಲ್ಲ. ಅದೇನಿದ್ರೂ ನಾವೇ ನಾವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲಿಯುವಂಥ ಒಂದು ಸೂಪರ್ಬ್ ಕ್ವಾಲಿಟಿ. ನಮ್ಮ ಪೂರ್ವಜರು ನೀಡಿದ ಧ್ಯಾನದ ತಂತ್ರ ನಮ್ಮೊಳಗೆ ನಾವು ಹೊಕ್ಕು ನೋಡಿಕೊಳ್ಳುವಂತಹ ಒಂದು ವಿದ್ಯೆ. ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಂಡ ಮಾತ್ರಕ್ಕೆ ಅದು ಧ್ಯಾನ ಅನಿಸಿಕೊಳ್ಳೋದಿಲ್ಲ. ಧ್ಯಾನ ಅಂದರೆ ಅಂತರ್ಮುಖಿ ಆಗ್ತಾ ಮನಸ್ಸನ್ನು ಕೇಂದ್ರೀಕರಿಸ್ತಾ ಶೂನ್ಯ ಸ್ಥಿತಿಗೆ ತಲುಪೋದು ಅಂತ ಅರ್ಥ. ಧ್ಯಾನದಿಂದ ಕಲಿಯೋ ಪಾಠ ಏನಪ್ಪ ಅಂದರೆ ನಮ್ಮೊಂದಿಗೆ ನಾವು ಮಾತನಾಡಿಕೊಳ್ತಾ ಮನಸ್ಸನ್ನು ಶೂನ್ಯದಲ್ಲಿ ಕೇಂದ್ರೀಕರಿಸ್ತಾ ಮನಸ್ಸಿನಲ್ಲಿ ಎದ್ದಿರುವ ಹೊಯ್ದಾಟಗಳ ಅಲೆಗಳನ್ನು ಪ್ರಶಾಂತ ಸ್ಥಿತಿಗೆ ತರುವುದಾಗಿರ್ತದೆ. ಹಾಗಾದರೆ
ನಮ್ಮ ಮನಸ್ಸನ್ನ ಅಷ್ಟು ಸುಲಭವಾಗಿ ಪ್ರಶಾಂತ ಸ್ಥಿತಿಗೆ ತರೋಕಾಗತ್ತಾ ಅನ್ನೋ ಡೌಟ್ ಕಾಡ್ತಿದ್ದಂತೆ ಮತ್ತೆ ಮತ್ತೆ ಗೌತಮ ಬುದ್ಧ ನಮ್ಮ ಎದುರು ಬಂದು ತನ್ನ ಸ್ಮೈಲಿಂಗ್ ಫೇಸ್ನೊಂದಿಗೆ ಕ್ವಶನ್ ಮಾಡ್ದಂಗೆ ಅನ್ಸತ್ತೆ. ನಿನ್ನನ್ನು ನೀನು ಗೆಲ್ಲೋದು ಅಂದರೆ ಇದೇ ಕಣಪ್ಪ ಅಂತ ಕೆಣಗಿದ್ದಂತೆ ಆಗತ್ತೆ. ನಮ್ಮ ಮನಸ್ಸಿಗೆ ಇರೋ ಶಕ್ತಿ ಅದೆಷ್ಟು ಅಗಾಧ ಅನ್ನೋದು ಈಗಾಗಲೇ ಸಾವಿರಾರು ಸಂದರ್ಭಗಳಲ್ಲಿ ಪ್ರೂವ್ ಆಗಿದ್ದಾಗಿದೆ. ಮೊನ್ನೆ ಸಕ್ಸಸ್ಫುಲ್ ಆದ ಚಂದ್ರಯಾನ 3 ಆಗಿರಲಿ, ಆದಿತ್ಯ 1 ಆಗಿರಲಿ, ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೆಸೋ ಪಾಯಿಂಟೆಡ್ ಟಾರ್ಗೆಟಿಂಗ್ ಬಾಂಬಿಂಗ್ ಆಗಿರಲಿ, ಎಲ್ಲವೂ ಮನುಷ್ಯನ ಪ್ರಯತ್ನದ ಫಲ ಅನ್ನೋದು ಎಷ್ಟು ಸತ್ಯವೋ, ಕೇವಲ ಅಂತರ್ಮುಖಿ ಮನಸ್ಥಿತಿಯ ಸೈಂಟಿಸ್ಟ್ಗಳಿಂದ ಮಾತ್ರ ಈ ಅಚೀವ್ಮೆಂಟ್ ಸಾಧ್ಯವಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಮನಸ್ಸನ್ನು ಧ್ಯಾನಸ್ಥ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಅಂದರೆ ನಮ್ಮನ್ನು ನಾವು ಗೆದ್ದಂತೆಯೇ ಅನ್ನೋದಕ್ಕೆ ಇದಕ್ಕಿಂತಲೂ ಬೆಸ್ಟ್ ಎಕ್ಸಾಂಪಲ್ ಇನ್ನೆಲ್ಲಿ ಸಿಗುತ್ತೆ ಅಲ್ವಾ? ಇವಿಷ್ಟು ನಮ್ಮೊಳಗಿರುವ ಮೈಂಡ್ ಸೆಟ್ನ ಬಗ್ಗೆ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಜೈ ಸನಾತನ.